ನಮಸ್ಕಾರ ಕನ್ನಡ, ವೆಲ್ಕಮ್ ಟು ನವನಾಜ್ ವರ್ಲ್ಡ್. ಸೊ ನಿನ್ನೆ ವ್ಲಾಗ್ ಅಲ್ಲಿ ನೋಡಿರ್ತೀರಾ, ನಾನು ತುಂಬಾ ಖುಷಿಯಾಗಿದೆ. ಅಂಡ್ ದೆನ್ ಫೈನಲಿ ನನ್ನ ಚಾನೆಲ್ ಏನ್ ಪ್ರಾಬ್ಲಮ್ ಇತ್ತು, ಸೊ ವಾಟ್ ವಾಸ್ ಐ ಗೋಯಿಂಗ್ ಥ್ರೂ ರಿಗಾರ್ಡಿಂಗ್ ಮೈ ಚಾನೆಲ್ ಅನ್ನೋದನ್ನ ನಾನು ಹೇಳ್ತೀನಿ ಅಂತ. ಫೈನಲಿ ಹಿಯರ್ ಇಟ್ ಇಸ್. ಸೊ ಫಸ್ಟ್ಲಿ ಸಾರಿ ಫಾರ್ ಮೇಕಿಂಗ್ ಇಟ್ ಲೈಕ್ ತುಂಬ ಲೇಟಾಗಿ ವಿಡಿಯೋನ ಹಾಕ್ತಾ ಇದ್ದೀನಿ. 3 months back ನಾನು ಪ್ರಾಬ್ಲಮ್ನ ಶೇರ್ ಮಾಡಿ ಇದ್ದೆ ನಿಮ್ಮ ಹತ್ರ. ನಾ 3 months ಐ ಥಿಂಕ್ June 20th ನಾನು ಅದ್ರ ಬಗ್ಗೆ ಹೇಳಿದ್ದು ನಿಮಗೆ. ಸೊ ಹಿಯರ್ ಇಟ್ ಇಸ್, ಸೆಪ್ಟೆಂಬರಲ್ಲಿ ಹೇಳ್ತಾ ಇದ್ದೀನಿ. ಏನಕ್ಕೆ 3 months ಆ್ಯಂಡ್ ಇವಾಗ ಯಾಕೆ ಡಿಸೈಡ್ 3 months ಹೇಳಿದ್ದಿಲ್ಲ ಆ್ಯಂಡ್ ಇವಾಗ ಯಾಕೆ ಡಿಸೈಡ್ ಮಾಡಿದೆ ಹೇಳೋಕ್ಕೆ ಅನ್ನೋದು ಎಲ್ಲದಕ್ಕೂ ಐ ವಿಲ್ ಗಿವ್ ದಿ ಆನ್ಸರ್. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಬೇಗ ಶೇರ್ ಮಾಡಿ ಯೂಟ್ಯೂಬ್ದು ಏನು ಲೈಕ್ ಪ್ರಾಬ್ಲಮ್ ನಡೀತಿದೆ ಅಂತ. ಆ್ಯಂಡ್ ಪರ್ಸ್ನಲಿ ಅಷ್ಟೇ ನನ್ನ ಫ್ರೆಂಡ್ಸ್ ಆಗಿರಲಿ ನನ್ನ ಫ್ಯಾಮಿಲಿಯಲ್ಲಿ ಆಗಿರಲಿ ಕೇಳ್ತಾ ಇದ್ರಿ. ಸೊ ಹಿಯರ್ ಇಟ್ ಇಸ್. ಆ್ಯಂಡ್ ನಾನು ಪರ್ಸ್ನಲಿ ಕೂಡ ಯಾರಿಗೂ ಹೇಳಿದ್ದಿಲ್ಲ. ಪಪ್ಪ, ಮಮ್ಮಿ, ಗುಣಾಲ್ ಆ್ಯಂಡ್ ಫ್ಯೂ ವೆರಿ ಕ್ಲೋಸ್ ಟು ಮೀ ಬಿಟ್ರೆ, ಐ ಥಿಂಕ್ ಆನ್ ಅ ಕೌಂಟ್ ಲೈಕ್ 5 to 6 ಆಫ್ ದೆಮಗ್ ಬಿಟ್ಟರೆ, ನಮ್ಮ ಅಕ್ಕ ಆಲ್ಸೋ ಡೆಫಿನೆಟ್ಲಿ, ಸೊ 5 to 6 ಆಫ್ ದೆಮಗ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿದ್ದಿಲ್ಲ. ಇಟ್ಸ್ ನಾಟ್ ಲೈಕ್ ಐ ಡಿಂಟ್ ವಾಂಟೆಡ್ ಟು ಟೆಲ್. ನಂದು ಒಂದು ಲೈಕ್ ಐ ಫಾಲೋ ಒನ್ ಥಿಂಗ್ ಆಯ್ತಾ, ಲೈಕ್ ಅದು ಆಗ ಗಂಟ ನಾನು ಹೇಳೋದು ಬೇಡ ಅನ್ನೋದು ದಟ್ ಈಸ್ ದೇರ್. ಅದು ಅದೊಂಥರ OCD ನನಗೆ, ಅದೊಂಥರ ತಿಕ್ಕಲಿನೇ ನಾನು. ಸೊ ಬಟ್ ಇವಾಗ ಬಿಫೋರ್ ಐ ಗೆಟ್ ಇನ್ ಟು ಆಫ್ ಟೆಲಿಂಗ್ ವಾಟ್ ಹ್ಯಾಡ್ ಹ್ಯಾಪೆಂಡ್, ಐ ವಿಲ್ ಗಿವ್ ಯು ಆಲ್ ಅ ಗುಡ್ ನ್ಯೂಸ್. ಲೈಕ್ ನನಗೆ ಲೈಕ್ ತುಂಬ ಯು ನೋ ವೆರಿ ಗುಡ್ ಮೆಸೇಜ್ ಆ್ಯಂಡ್ ವೆರಿ ಗುಡ್ ಇಮೇಲ್ ಅನ್ಬೋದು. ಆ್ಯಂಡ್ ದೆನ್ ಡೆಫಿನೆಟ್ಲಿ ನೀವೆಲ್ಲರೂ ಯು ಆಲ್ ಆರ್ ಅ ಪಾರ್ಟ್ ಆಫ್ ನವನಾಜ್ ವರ್ಲ್ಡ್. ಸೊ ಎಲ್ಲರಿಗೂ ಇವಾಗ ನಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ದ್ಯಾಟ್ ಮೈ ಚಾನೆಲ್ ಇಸ್ ನಾರ್ಮಲ್, ಬ್ಯಾಕ್ ಟು ನಾರ್ಮಲ್. ಏನಾಗಿತ್ತು, ನಾರ್ಮಲ್ ಆಗಿ ವಿಡಿಯೋಸ್ ಹಾಕೊಂಡು ಹೋಗ್ತಿದ್ದಲ್ಲ, ಏನು ಪ್ರಾಬ್ಲಮ್ ಇದ್ದಿಲ್ಲ ಅಲ್ಲ, ನಮ್ಮನ್ನ ಏನ್ ಬ್ಯಾಕ್ ಟು ನಾರ್ಮಲ್ ಅನ್ನೋದೆಲ್ಲ ಕನ್ಫ್ಯೂಷನ್ಗೆ ನಾನು ಇವಾಗ ನಿಮ್ಗೆಲ್ಲರಿಗೂ ಹೇಳ್ತೀನಿ. ಸೊ ವಾಟ್ ಹ್ಯಾಡ್ ಹ್ಯಾಪೆಂಡ್ ಅಂತ. ಸೊ ನನ್ ಐ ಟ್ರೈ ಟು ನಾಟ್ ಟಾಕ್ ಮೋರ್ ಬಿಕಾಸ್ ನಿಮ್ಗೆ ಗೊತ್ತು ನಾನು ತುಂಬಾ ಮಾತಾಡ್ತೀನಿ. ಐ ಲವ್ ಟಾಕಿಂಗ್, ಬಟ್ ದೆನ್ ಲೈಕ್ ಎಲ್ಲಾನು ಹೇಳ್ಬೇಕಲ್ಲ ನಿಮ್ಮ ಹತ್ರ ಪ್ರತಿಯೊಂದನು. ಸೊ ಇಫ್ ಜಾಸ್ತಿ ಆದ್ರೂ ವಿಡಿಯೋ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ಫುಲ್ ಕೇಳಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನೆಲ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಇನ್ 3, 2, 1. ಓಕೆ, ಸೊ ನಿಮಗೆ ಗೊತ್ತು ವಾಟ್ ಇಸ್ ಕಾಪಿ ರೈಟ್ ಅಂತ. ಅಂದರೆ ಇವಾಗ ಯಾವ್ದು ತನ ಬೇರೆಯವ್ರದ್ದು ವಿಡಿಯೋ ಹಂಗೆ ಲೈಕ್ ಯುನೋ ಡೌನ್ಲೋಡ್ ಮಾಡ್ಕೊಂಡು ನಾವು ಪೋಸ್ಟ್ ಮಾಡಿದ್ರೆ, ಆ್ಯಂಡ್ ದೆನ್ ಸಮ್ಟೈಮ್ಸ್ ಸಾಂಗ್ಸಲ್ಲಿ ವಿ ಕಾಂಟ್ ಯೂಸ್ ಸಾಂಗ್ಸ್ ಇನ್ ವಿಡಿಯೋಸ್, ಆಯ್ತಾ, ಅದು ಕಾಪಿ ರೈಟ್ ಬರುತ್ತೆ. ಸೊ ದಿಸ್ ಇಸ್ ಅ ಥಿಂಗ್ ಇನ್ ಯೂಟ್ಯೂಬ್, ಆಯ್ತಾ. ಸೊ ಬೇರೆಯವ್ರದ್ದು ಇದಾಗಲಿ ಅಥವಾ ಸಮ್ ಸಾಂಗ್ಸ್ ಆಗಲಿ ಕಾಪಿ ರೈಟ್, ಟ್ರಸ್ಟ್ ಮೀ ದೇವರಾಣೆಗೂ ಇದ್ದುವರೆಗೂ ನಾನು ಅಂದರೆ ಬಂದಿದೆ ಕಾಪಿರೈಟ್ ಬಂದಿದೆ. ಯಾಕೆ, ಶಾರ್ಟ್ಸಲ್ಲಿ ಏನಾದರೂ ಸಾಂಗ್ಸ್ ಯೂಸ್ ಮಾಡಿದಾಗ ಅದು ಅವಾಗ, ಇವಾಗ ಶಾರ್ಟ್ಸ್ದು ಕಾಪಿರೈಟ್ ತೆಗ್ದುಬಿಟ್ಟಿದ್ದಾರೆ. ಆಮೇಲೆ ವ್ಲಾಗ್ಸಲ್ಲಿ ಅದನ್ನು ಮೂವಿ ಸಾಂಗ್ಸ್ ಬೈ ಮಿಸ್ಟೇಕ್ ಆಗಿ ಬ್ಯಾಕ್ಗ್ರೌಂಡಿಂದ ಕೇಳಿಸಿದ್ರು ಅದು ಕಾಪಿರೈಟ್ ಆಗುತ್ತೆ. ಸೊ ಈ ಥರ ಬಂದಿದೆ, ಬಟ್ ಆ ಥರ ಬಂದಿದ್ದೆ ಐ ಮೇಕ್ ಶೋರ್ ಐ ಡಿಲೀಟ್ ದ ಶಾರ್ಟ್ಸ್. ಶಾರ್ಟ್ಸ್ ಆಗಿದ್ರೆ ಶಾರ್ಟ್ಸ್ ಐ ಕಂಪ್ಲೀಟ್ಲಿ ಡಿಲೀಟೆಡ್, ಎಡಿಟೆಡ್ ಆ್ಯಂಡ್ ಯಾವ್ದು ಕಾಪಿರೈಟ್ ಇಲ್ವೋ ಅದನ್ನ ಹಾಕ್ತೀನಿ. ಆ್ಯಂಡ್ ದೆನ್ ವ್ಲಾಗ್ಸಲ್ಲಿ ಯಾವ್ದನ್ನ ಕಾಪಿರೈಟ್ ಇದ್ರೆ ಅದನ್ನ ಹೋಗಿ ಲೈಕ್ ಒಂದು ಆಪ್ಷನ್ ಇದೆ ವೆರ್ ವಿ ಕ್ಯಾನ್ ಎಡಿಟ್ ಇವನ್ ಇಫ್ ಇಟ್ ಇಸ್ ಅಪ್ಲೋಡೆಡ್. ಸೊ ಆ ಥರ ಮಾಡ್ತೀನಿ. ನನಗೆ ಅಲ್ಲಿ ಕಾಪಿರೈಟ್ ಅಂತ ಇದ್ರೆ ನನಗೆ ಆಗಲ್ಲ. ಸೊ ಅಗೇನ್ ದಿಸ್ ಇಸ್ ಒಂಥರ ಒಂದು ತಿಕ್ಕಲ್ ತಿಕ್ಕಲ್ನೆಸ್ ಆಫ್ ಮೈನ್, ಇದು ಒಂದು OCDನೇ ಅನ್ಬೋದು. ನನಗೆ ಕಾಪಿರೈಟ್ ಇದ್ರೆ ನನಗೆ ಆಗಲ್ಲ. ಆ್ಯಂಡ್ ಒಂದ್ಸಲ ಕಾಪಿರೈಟ್ ಸ್ಟ್ರೈಕ್ ಬಂದಿತ್ತು. ಈ ಸ್ಟ್ರೈಕ್ ಅನ್ನೋದು ಕಾಪಿರೈಟ್ ಗಿಂತ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ರೆಸ್ಟ್ರಿಕ್ಷನ್ ಇದು. ಸೊ ಇದು ಬಂದ್ಬಿಟ್ಟು ಬಿಗ್ ಬಾಸ್ ಕಾರ್ತಿಕ್ ಗೆದ್ದಾಗ, ಸೊ ಅವ್ರು ಗೆದ್ದಾಗ ನಾನು ಕ್ಲಿಪ್ನ ಹಂಗೆ ಶೂಟ್ ಮಾಡಿಬಿಟ್ಟು ಫುಲ್ ಖುಷಿಯಾಗಿ ಏ ಅನ್ಕೊಂಡಿದ್ದೆ. ಸೊ ಅದನ್ನ ಹಂಗೆ ಅಪ್ಲೋಡ್ ಮಾಡಿದಾಗ ಅದು ಕಾಪಿರೈಟ್ ಸ್ಟ್ರೈಕ್ ಆಗಿತ್ತು. ಸೊ ಆ ಥರ ಕಾಪಿರೈಟ್ ಸ್ಟ್ರೈಕ್ 3 ಚಾನಲೇ ಡಿಲೀಟ್ ಆಗಿಬಿಡುತ್ತೆ, ಯೂಟ್ಯೂಬ್ ಡಿಲೀಟ್ ಮಾಡುತ್ತೆ. ಬಟ್ ನನಗೆ ದಟ್ ವಾಸ್ ದ ಫಸ್ಟ್ ಟೈಮ್ ಆ್ಯಂಡ್ ಅದು ಬಿಗ್ ಬಾಸ್ ಟೈಮೆಲ್ಲ ಬಂದಿದ್ದು, ಹಂಗೆ ಬಂದಿದೆ ನಾನು ಡಿಲೀಟ್ ಮಾಡಿದೆ ಅಷ್ಟೆ. ಸೊ ಇದುವರೆಗೂ ಯಾವ ಕಾಪಿರೈಟ್ಸ್ನ ನಾನು ಇಟ್ಟಿದ್ದಿಲ್ಲ. ಬಟ್ ಒನ್ ಡೇ, ಒನ್ ವೆರಿ ವರ್ಸ್ಟ್ ಡೇ, ನಾನು ಸುಮ್ಮನೆ ಇಲ್ಲೇ ಇದ್ದೇ ಪ್ಲೇಸಲ್ಲಿ ಕೂತ್ಕೊಂಡು ನಾನು ಮೂವಿ ಏನೋ ನೋಡ್ತಿದ್ದೆ ಲ್ಯಾಪ್ಟಾಪಲ್ಲಿ, ಫೋನಲ್ಲಿ ಮೇಲ್ ಬಂತು, ಓಪನ್ ಮಾಡ್ತೀನಿ,
ನಮನಾಜ್ ವರ್ಲ್ಡ್ ಏನ್ ಚಾನೆಲ್ ಇದೆ, ದ ಮಾನಿಟೈಸೇಷನ್ ಹ್ಯಾಸ್ ಬೀನ್ ಡಿಸೇಬಲ್ಡ್ ಅನ್ನೋ ಒಂದು ಇಮೇಲ್ ಬರುತ್ತೆ. ಸೊ ವಾಟ್ ಇಸ್ ದಿಸ್ ಮಾನಿಟೈಸೇಷನ್ ಇಸ್ ಡಿಸೇಬಲ್ಡ್ ಅಂದ್ರೆ, ಏನ್ ಮಾನಿಟೈಸ್ ಆಗಿತ್ತು ನನ್ನ ಚಾನೆಲ್, ದಟ್ ಇಸ್ ಬೀನ್ ಸ್ಟಾಪ್ಡ್ ಕಂಪ್ಲೀಟ್ಲಿ ಅನ್ನೋ ಒಂದು ಇಮೇಲ್ ಬರುತ್ತೆ. ನಾನು ಫುಲ್ ಲೈಕ್ ಟೆನ್ಷನ್ ಐ ಲೈಕ್ ನನ್ ಐ ವಾಸ್ ಲೈಕ್ ಸಿ ಇವಾಗಲೇ ನಂಗೆ ಏನು ಹೇಳಕ್ ಬರ್ತಾ ಇಲ್ಲ, ಇನ್ ಇಮ್ಯಾಜಿನ್ ಮೀನ್ ದಟ್ ಟೈಮ್ ಆ ಸಿಚುಯೇಷನ್ ಅಲ್ಲಿ. ಸೊ ಫುಲ್ ಇದಾಗ್ಬಿಟ್ಟಿತ್ತು ನನಗೆ ಸ್ವಲ್ಪ ಹೊತ್ತು. ಐ ವೆಂಟ್ ಥ್ರೂ ಆ್ಯಂಡ್ ಅ ರೀಸನ್ ಏನಕ್ಕಂದ್ರೆ ರೀಯೂಸ್ಡ್ ಕಂಟೆಂಟ್ ಅಂತ ಇದೆ. ಐ ಲೈಕ್ ಹೋಗಿ ನೋಡ್ತೀನಿ, ಯಾವುದು ಕಾಪಿರೈಟ್ ಅಂತಲೂ ಇಲ್ಲ, ಎಲ್ಲಿ ಎಂತ ಏನೂ ಇಲ್ಲ. ಆಮೇಲೆ ಮಮ್ಮಿಗೆ ಹೇಳ್ತೀನಿ, ಮಮ್ಮಿ ಪ್ರಕಾರ ಏನಂದ್ರೆ ವರ್ತೂರ್ ಸಂತೋಷ್ ಅವ್ರನ್ನ ನಾನು ಏನು ಮೀಟ್ ಮಾಡಿದ್ದೆ ಅದನ್ನ ವ್ಲಾಗ್ ನಾನು ಇನ್ನೂ ಹಾಕಿಲ್ಲ. ಸೊ ಇವಾಗ ಡೆಫಿನೆಟ್ಲಿ ಹಾಕ್ತೀನಿ. ಸೊ ಅದರದ್ದು ಶಾರ್ಟ್ಸ್ ಹಾಕಿದ್ದೆ. ಇವತ್ತು ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ಅಂದ್ರೆ ನಾಳೆನೂ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ, ಅದು ಕೂಡ ವರ್ತೂರ್ ಸಂತೋಷ್ ಅವ್ರದ್ದೇ ಇತ್ತು ಆಯ್ತಾ. ಸೊ ಇಟ್ ವಾಸ್ ನಾಟ್ ದ ಸೇಮ್ ಕ್ಲಿಪ್ಸ್ ಬಟ್ ಲಿಟಲ್ ಡಿಫ್ರೆಂಟ್ ಆಗಿತ್ತು. ಫಸ್ಟ್ ಶಾರ್ಟ್ ಅಲ್ಲಿ ಬರೀ ವರ್ತೂರ್ ಸಂತೋಷ್ ಅವ್ರದ್ದು ಹಾಕಿದ್ದೆ, ಅಂದ್ರೆ ನೆಕ್ಸ್ಟ್ ಶಾರ್ಟ್ ಅಲ್ಲಿ ಧ್ರುವ ಸರ್ಜ್ ಅವ್ರನ್ನ ಜಾಸ್ತಿ ಫೋಕಸ್ ಮಾಡಿ ಹಾಕಿದ್ದೆ. ಸೊ ಬಟ್ ಸ್ಟಿಲ್ ವರ್ತೂರ್ ಸಂತೋಷ್ ಅವ್ರದ್ದು ಕಾಮನ್ ಆಗಿತ್ತು. ಸೊ ಮಮ್ಮಿ ಪ್ರಕಾರ ಮೇ ಬಿ ಅದೇ ಲೈಕ್ ರೀಯೂಸ್ಡ್ ಕಂಟೆಂಟ್, ಸೇಮ್ ಕಂಟೆಂಟ್ ಇನ್ನೊಂದ್ಸಲ ಹಾಕಿದ್ಯಾ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಮಮ್ಮಿದು. ಬಟ್ ದೆನ್ ಅಕಾರ್ಡಿಂಗ್ ಟು ಮೀ ನನ್ಗೇನ್ ರೀಸನ್ ಅನ್ಸಿದ್ದಂದ್ರೆ, ಇವಾಗ ನಾವೇನ್ ನಮ್ ಯೂಟ್ಯೂಬ್ ಗ್ಯಾಂಗ್ ಜೊತೆ ನಾವು ಯು ನೋ ವಿ ಆಲ್ ವೆಂಟ್ ಟು ರೆಸಾರ್ಟ್ ಶಿಲಾಂಧರ ರೆಸಾರ್ಟ್. ಸೊ ಅಲ್ಲಿ ಶಾರ್ಟ್ಸ್ ಮಾಡ್ಕೊಂಡ್ವಿ. ಡೆಫಿನೆಟ್ಲಿ ಒಂದ್ ರೀಲ್ ಅಥವಾ ಒಂದ್ ಶಾರ್ಟ್, ಇವಾಗ ರೀಲ್ ಏನೋ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ರೆ ವಿ ಕ್ಯಾನ್ ಕೊಲಾಬ್ರೇಟ್, ಬಟ್ ಯೂಟ್ಯೂಬ್ ಅಲ್ಲಿ ವಿ ಕ್ಯಾಂಟ್ ಕೊಲಾಬ್ರೇಟ್ ಲೈಕ್ ದಟ್. ಸೊ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಪ್ರತಿ ಒಬ್ರು ಹಾಕ್ತೀವಿ, ಇಲ್ಲ ನಾನು ಹಾಕ್ತೀನಿ, ತೇಜುನು ಅಪ್ಲೋಡ್ ಮಾಡ್ತಾಳೆ, ಸ್ಯಾನು ಅಪ್ಲೋಡ್ ಮಾಡ್ತಾಳೆ, ದ ಸೇಮ್ ಶಾರ್ಟ್ ಆಯ್ತಾ. ಬಟ್ ಇವಾಗ ಫಸ್ಟ್ ಎಕ್ಸಾಂಪಲ್ ತೇಜು ಅಪ್ಲೋಡ್ ಮಾಡಿದ್ರೆ ಅದು ದಟ್ ಶಾರ್ಟ್ ಇಸ್ ಫ್ರಮ್ ದಿ ಒರಿಜಿನಲ್ ಕ್ರಿಯೇಟರ್. ಅಂದ್ರೆ ಇವಾಗ ಅವಳು ಅಪ್ಲೋಡ್ ಮಾಡ್ದಂದ್ರೆ ಶೀ ಇಸ್ ದ ಫಸ್ಟ್ ಪರ್ಸನ್ ಟು ಅಪ್ಲೋಡ್ ದಟ್. ಅದೇ ನಾನ್ ಒಂದು ಶಾರ್ಟ್ ಅಪ್ಲೋಡ್ ಮಾಡ್ದಂದ್ರೆ ಐ ಬಿ ದ ಫಸ್ಟ್ ಪರ್ಸನ್, ಐ ಬಿ ದ ಓನರ್ ಆಫ್ ದ ಶಾರ್ಟ್. ಸಿಮಿಲರ್ಲಿ ಸ್ಯಾನ್ ಒಂದು ಮಾಡಿದ್ರೆ ಶೀ ಇಸ್ ಫಸ್ಟ್. ಇವಾಗ ಅವ್ರು ಮಾಡಿರೋದನ್ನ ನಾನು ಏನಾದರೂ ಅಪ್ಲೋಡ್ ಮಾಡಿದ್ರೆ ತಿರ್ಗಾ ದಟ್ ಬಿಕಮ್ಸ್ ರೀಯೂಸ್ಡ್ ಕಂಟೆಂಟ್, ದಟ್ ಬಿಕಮ್ಸ್ ಕಾಪಿಡ್ ಕಂಟೆಂಟ್. ಸೊ ಅಂತ ಇಸ್ ವಾಟ್ ಐ ಅನಲೈಸ್ಡ್. ಈ ಥರ ಎಲ್ಲ ಬಂದು ದಟ್ ಇಸ್ ವಾಟ್ ಐ ಅನಲೈಸ್ಡ್. ಬಟ್ ಕಾಪಿರೈಟ್ ಅನ್ನೋ ಒಂದು ಏನು ಹಾಕ್ಬೋದು, ದಟ್ ಇಫ್ ಇಟ್ ಕಮ್ಸ್ ಫ್ರಮ್ ದಿ ಒರಿಜಿನಲ್ ಓನರ್. ಇವಾಗ ಎಕ್ಸಾಂಪಲ್ ಇವಾಗ ತೇಜು ಒಂದು ಶಾರ್ಟ್ ಹಾಕಿರ್ತಾಳೆ, ನಾನು ಅದನ್ನೇ ಹಾಕ್ತೀನಿ, ವಿ ಡೋಂಟ್ ನೋ ಈಚ್ ಅದರ್, ಅವಾಗ ಅವಳು ಕೋಪ ಬರುತ್ತೆ. ಸೊ ಶಿ ವಿಲ್ ಪುಟ್ ದಟ್ ಕಾಪಿರೈಟ್ ಬ್ಲೇಮ್ ಆನ್ ಮೀ. ಅದಾದ ಆ ಥರ ಆದರೆ ಫೈನ್, ಅರ್ಥ ಮಾಡ್ಕೊಳ್ಬೋದು. ಇಟ್ ಈಸ್ ಅಸ್, ಇಟ್ ಈಸ್ ವಿ ಲೈಕ್ ನಮ್ ಮ್ಯೂಚುವಲ್, ಇಟ್ ಈಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಿ ಅಪ್ಲೋಡ್ ದ ಸೇಮ್ ಶಾರ್ಟ್ಸ್. ಬಟ್ ಅದು ಯೂಟ್ಯೂಬ್ಗೆ ಅರ್ಥ ಆಗಲ್ಲ. ಯೂಟ್ಯೂಬ್ಗೆ ಏನು, ಇಟ್ ಇಸ್ ದಿ ಮ್ಯಾಚ್ಡ್ ಕಂಟೆಂಟ್, ಇಟ್ ಇಸ್ ದಿ ರೀಯೂಸ್ಡ್ ಕಂಟೆಂಟ್. ಸೊ ದಿಸ್ ಇಸ್ ವಾಟ್ ಐ ಅನಲೈಸ್, ದಿಸ್ ಇಸ್ ವಾಟ್ ಐ ಅನಲೈಸ್. ಅಂಡ್ ಬೇರೆ ಯೂಟ್ಯೂಬ್ ವಿಡಿಯೋಸ್ಗೆಲ್ಲ ಹೋಗಿ ನೋಡಿದಾಗ ಆಲ್ ದಟ್ ಏನೇನೋ ಇತ್ತು, ದಿಸ್ ಇಸ್ ವಾಟ್ ಐ ಅನಲೈಸ್. ಸೊ ಅವತ್ತಿನ ದಿನಾನೇ ಅವರಿಬ್ರಿಗೂ ಮೆಸೇಜ್ ಆಗ್ತೆ. ಆ್ಯಂಡ್ ದೆನ್ ಲೈಕ್ ತೇಜು ವಾಸ್ ಲೈಕ್, ಅಂದರೆ ನಾನು ಮೆಸೇಜ್ ಆಗ್ದೆ ಬಟ್ ರಿಪ್ಲೈ ಇನ್ನೂ ಬಂದಿದ್ದಿಲ್ಲ ಅವ್ರ ಕಡೆಯಿಂದ ಆಯ್ತಾ. ಆ ಗ್ಯಾಪಲ್ಲಿ ನಾನು ಏನೇನು ಮಾಡಿದೆ ಅಂತ ಹೇಳ್ತೀನಿ ಕೇಳಿ. ಸೊ ದೇರ್ಸ್ ಎನ್ ಆಪ್ಷನ್ ಕಾಲ್ಡ್ ಅಪೀಲ್. ಅಪೀಲ್ ಅಂದರೆ ನೀನು ಏನು ಇವಾಗ ಬ್ಲೇಮ್ ಬಂದಿದೆ ನನ್ನ ಮೇಲೆ ಅದು ಕರೆಕ್ಟ್ ಅಲ್ಲ ಅನ್ನೋ ಒಂದು ವಿಡಿಯೋ ಮಾಡಿ ನಾವು ಹಾಕ್ಬೋದು. ಸೊ ಐ ಡಿಡ್ ದಟ್ ವಿಡಿಯೋ. ವಿಡಿಯೋದಲ್ಲಿ ಎಲ್ಲ ಹೇಳಿದೆ. ಆ್ಯಂಡ್ ವಿ ಹ್ಯಾವ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಸೊ ಐ ಎಲ್ಲ ಹೇಳಿದೆ. ಆ್ಯಂಡ್ ದೆನ್ ಲೈಕ್ ಈ ಥರ ಮ್ಯೂಚುವಲ್ ಇದ್ದು ವಿ ಹ್ಯಾವ್ ಎನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಪ್ಲೋಡಿಂಗ್. ಆ್ಯಂಡ್ ದೆನ್ ಕಾಪಿರೈಟ್ ಮಾಡಂಗಿದ್ರೆ ಇಟ್ ಶುಡ್ ಕಮ್ ಫ್ರಮ್ ದಿ ಓನರ್, ದ ಬ್ಲೇಮ್ ಶುಡ್ ಕಮ್ ಫ್ರಮ್ ದಿ ಓನರ್, ಅದು ಕೂಡ ಇಲ್ಲ. ಸೊ ಬಿಕಾಸ್ ಓನರ್ ಕಡೆಯಿಂದ ಬ್ಲೇಮ್ ಬಂದ್ರೆ ನನಗೆ ಗೊತ್ತಾಗುತ್ತೆ. ಸೊ ಯಾರೂ ಮಾಡಿಲ್ಲ, ಯಾರು ಆ ಡೌಟ್ ಮಾತ್ರ ಪಡಬೇಡಿ, ಯಾರು ಆ ಥರ ಮಾಡಿಲ್ಲ. ಬಟ್ ಇದೆಲ್ಲ ಯೂಟ್ಯೂಬ್ಗೆ ಅರ್ಥ ಆಗಲ್ವೇ, ಅವ್ರದ್ದು ಟರ್ಮ್ಸ್ ಆ್ಯಂಡ್ ಪಾಲಿಸಿ ಪ್ರಕಾರ ದೇ ಫಾಲೋ. ಸೊ ಅಪೀಲ್ ಕೂಡ ರಿಜೆಕ್ಟ್ ಆಗೋಯ್ತು. ಅಂದ್ರೆ ಇವತ್ತು ಅಪೀಲ್ ಆದ್ರೆ ನೆಕ್ಸ್ಟ್ ಡೇ ರಿಜೆಕ್ಟ್ ಆಗೋಯ್ತು. ಬಟ್ ನಾನು ಅವ್ರದ್ದು ರಿಪ್ಲೈ ಬರಕ್ಕೆ ಮುಂಚೆನೆ ಅಪೀಲ್ ಎಲ್ಲ ಮಾಡಿ ವಿಡಿಯೋ ಎಲ್ಲ ಹಾಕ್ಬಿಟ್ಟು ಇದ್ದೆ. ಆಮೇಲೆ ಸಾಯಂಕಾಲ ರಿಪ್ಲೈ ಬಂತು. ತೇಜು ವಾಸ್ ಲೈಕ್ ಇರು, ನಾನು ಅಂದ್ರೆ ನಾನು ಮೀನಿಂಗ್ ತೇಜು, ಏನ್ ಶಾರ್ಟ್ಸ್ ಇದೆಯೋ ಮ್ಯಾಚ್ ಆಗೋದು ಡಿಲೀಟ್ ಮಾಡ್ಬಿಡ್ತೀನಿ, ಸೊ ದಟ್ ಅದು ನೀನೇ ಓನರು ಅನ್ನೋ, ಅಂದ್ರೆ ನೀನೇ ಫಸ್ಟ್ ಹಾಕಿದ್ಯಾ ಅಂತ ಕೌಂಟ್ ಆಗುತ್ತೆ ಅಂತ ಹೇಳಿದ್ಲು. ಲೈಕ್ I don't think nobody else will do so.
no evil eyes on our friendship, please. So this is what she told, and nange like tumba like I felt so emotional aa time alli, like a shorts ಒಂದು ವಿಡಿಯೋ ಡಿಲೀಟ್ ಮಾಡೋದು ಯೂಟ್ಯೂಬ್ ಇಂದ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಬಟ್ ಶಿ ಜಸ್ಟ್ ಟೋಲ್ಡ್ ಇಟ್ ಕ್ಯಾಶುವಲಿ ಲೈಕ್ ಇರು ನಾನು ಡಿಲೀಟ್ ಮಾಡಿಬಿಡ್ತೀನಿ ನಂದು ಸೊ ದಟ್ ಇಟ್ ಬಿಕಮ್ ಯಾರ್ಸ್ ಅಂತ ಬೋತ್ ಆಫ್ ದೆಮ್ ಟೋಲ್ಡ್ ಯಸ್ ಡೆಫಿನೆಟ್ಲಿ ಬಟ್ ಏನಂದರೆ ನಾನು ನನ್ ಆಬ್ವಿಯಸ್ಲಿ ಆ ಟೆನ್ಷನಲ್ಲಿ ಇದ್ದೀನಿ ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ಇದ್ದೀನಿ ಆ್ಯಂಡ್ ಐ ಟುಕ್ ಡಿಸಿಷನ್ ಲೈಕ್ ದಿಸ್ ಆ್ಯಂಡ್ ಅಪೀಲ್ ಮಾಡಿ ಹಾಕ್ಬಿಟ್ಟೆ ಆ್ಯಂಡ್ ದೆನ್ ಇಟ್ಗೆ ರಿಪ್ಲೈ ಬಂತು ಅವ್ರದ್ದು ಸೊ ಮಮ್ಮಿನೂ ಹೇಳಿದ್ರು ಅದಕ್ಕೆ ತಾಳ್ಮೆ ಇರಬೇಕು ಐ ನೋ ಐ ಹ್ಯಾವ್ ಲರ್ನ್ಡ್ ಪೇಷನ್ಸ್ ಫ್ರಮ್ ಮೈ ಚಾನೆಲ್ ಬಟ್ ಏನಂದರೆ ವೆನ್ ಇಟ್ ಕಮ್ಸ್ ಟು ಚಾನೆಲ್ ಸಮ್ ಇಶ್ಯೂ ಐ ಕಾಂಟ್ ಕಂಟ್ರೋಲ್ ಆ್ಯಂಡ್ ಯು ಆಲ್ ನೋ ಎನಿಥಿಂಗ್ ರಿಲೇಟೆಡ್ ಟು ಮೈ ಚಾನೆಲ್ ಐ ಕಾಂಟ್ ಕಂಟ್ರೋಲ್ ಅಂತ ಆಮೇಲೆ ಡೋಂಟ್ ವರಿ ಇವತ್ತು ನಾನು ಅಳಲ್ಲ ಬಿಕಾಸ್ ಐ ಆಮ್ ವೆರಿ ಹ್ಯಾಪಿ ಅವತ್ತೇನೋ ಹತ್ಕೊಂಡೆ ಬಿಕಾಸ್ ಐ ವಾಸ್ ಸ್ಟಿಲ್ ಇನ್ ದಟ್ ಪೇನ್ ಬಟ್ ದ ಪೇನ್ ಇಸ್ ಗಾನ್ ಅತ್ರ ಇಟ್ ವಿಲ್ ಬಿ ಆನಂದ ಕಣ್ಣೀರು ಇಟ್ ವೋಂಟ್ ಬಿ ಸ್ಯಾಡ್ ಒನ್ ಸೊ ಯಾ ಆಮೇಲೆ ಮಮ್ಮಿ ಬೈದರು ಸ್ವಲ್ಪ ಇರಬೇಕಿತ್ತು ಬಿಕಾಸ್ ಅವ್ರು ಡಿಲೀಟ್ ಮಾಡಿದರೆ ಮೇ ಬಿ ನಿಂದ ಬರ್ತಾ ಇತ್ತು ಬಟ್ ನನಗೆ ಬಂದುಬಿಟ್ಟು ಡೇಟಾ ಎಲ್ಲ ಅವರು ಆಲ್ರೆಡಿ ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ ಸುಮ್ಮನೆ ಬ್ಲೇಮ್ಸ್ ಬರಲ್ಲ ಅಂತ ಸೊ ನೆಕ್ಸ್ಟ್ ಡೇ ಮೇಲ್ ಬಂತು ಕಾಲೇಜಲ್ಲಿದ್ದೆ ಆ್ಯಪಿಲ್ ರಿಜೆಕ್ಟ್ ಅಂತ ಹಾಗೆ ಮಮ್ಮಿಗೆ ಮೆಸೇಜ್ ಕಳಿಸಿದೆ ಇಬ್ರಿಗೂ ಫುಲ್ ಬೇಜಾರಾಗ್ಬಿಟ್ಟಿತ್ತು ಲೈಕ್ ಫ್ಯೂ ಡೇಸ್ ಕಾನ್ಸ್ಟೆಂಟ್ ಒಂಥರ ಇದರಲ್ಲಿದ್ದೆ ಆ್ಯಂಡ್ ದೆನ್ ಹೋಗ್ತಾ ಹೋಗ್ತಾ ಫೈನ್ ಎಕ್ಸಾಮ್ಸ್ ಬಂತು ಆ್ಯಂಡ್ ದೆನ್ ಆಲ್ ದಟ್ ವಾಸ್ ದೇರ್ ಆ್ಯಂಡ್ ನನಗೆ ವಿಡಿಯೋ ಹಾಕೋಕ್ಕೆ ಮನಸ್ಸಿದ್ದಿಲ್ಲ ಆಮೇಲೆ ಎಕ್ಸಾಮ್ಸ್ ಎಲ್ಲ ಆಯಿತು ಆ್ಯಂಡ್ ಐ ಡಿಸೈಡೆಡ್ ಸರಿ ಇವಾಗ ಹಂಗೆ ಬಿಡೋಕ್ಕಾಗಲ್ಲ ನಾವು ಸಮಥಿಂಗ್ ಇಸ್ ಹ್ಯಾಪನ್ ವಿ ಕಾಂಟ್ ಲೀವ್ ಇಟ್ ಲೈಕ್ ದಟ್ ವಿ ಹ್ಯಾವ್ ಟು ಫೇಸ್ ಇಟ್ ಅದಕ್ಕೆ ನಾನು ತಿರ್ಗಾ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಗಟ್ಟಿ ಮನ್ಸ್ ಮಾಡಿಕೊಂಡು ಫೈನ್ ಹಾಕೋಣ ಇವನ್ ಇಫ್ ಇಟ್ ಈಸ್ ನಾಟ್ ಬೀಯಿಂಗ್ ಏಬಲ್ ಟು ಗೆಟ್ ಮಾನಿಟೈಸ್ಡ್ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೆ ಆ್ಯಂಡ್ ದೆನ್ 3 months ಟೈಮ್ ಕೊಟ್ಟಿದ್ರು ಲೈಕ್ ಇಫ್ ಎನಿ ಚೇಂಜಸ್ ಯು ಹ್ಯಾವ್ ಟು ಮೇಕ್ ಇನ್ ಚಾನೆಲ್ ಅಂತ ಸೊ ಏನೇನು ಶಾರ್ಟ್ಸ್ ಸಿಮಿಲರ್ ಆಗಿತ್ತೋ ಸೊ ಅದನ್ನೆಲ್ಲ ಡಿಲೀಟ್ ಮಾಡಿದೆ ಡಿಲೀಟ್ ಮಾಡಿ 3 months ಐ ವೇಟೆಡ್ ಆ್ಯಂಡ್ September 15 ಮೇಲೆ ಯು ಕ್ಯಾನ್ ರೀಅಪ್ಲೈ ಅಂತ ಇತ್ತು ಸೊ ನಿನ್ನೆ ರೀಅಪ್ಲೈ ಮಾಡಿದೆ ಆ್ಯಂಡ್ ಇವತ್ತು ಇದೇ ಪೊಸಿಷನಲ್ಲಿ ಇದೇ ಲ್ಯಾಪ್ಟಾಪಲ್ಲಿ ಇಲ್ಲಿದೇ ಫೋನ್ ಪಕ್ಕದಲ್ಲಿತ್ತು ಮೂವಿ ನೋಡ್ಕೊಂಡು ಯಾವುದೋ ಸೀರೀಸ್ ನೋಡ್ತಿದ್ದೆ ಆ್ಯಂಡ್ ದೆನ್ ಐ ಗೆಟ್ ದ ಮೇಲ್ ದಟ್ ಯು ಡಿಡ್ ಇಟ್ ನವನಾಸ್ ವರ್ಲ್ಡ್ ಇಲ್ಲಿ ಹಾಕ್ತೀನಿ ನೋಡಿ ಇಲ್ಲೆಲ್ಲಾನ ಹಾಕಿರ್ತೀನಿ ಕಂಪ್ಲೀಟ್ ಮೇಲೆ ಹಾಕೋಕ್ಕಾಗಲ್ಲ ಐ ಆಮ್ ಸಾರಿ ಬಟ್ ಯಾ ಯು ಡಿಡ್ ಇಟ್ ನವನಾಸ್ ವರ್ಲ್ಡ್ ಅನ್ನೋ ಸ್ಟಾರ್ಟಿಂಗಲ್ಲಿದೆ ಸೊ ಅದು ನೋಡಿದ್ದೆ ಅಯ್ಯೋ ಐ ಕಾಂಟ್ ಟೆಲ್ ಗುಳುಗುಳುಗುಳುಗುಳ ಅಂತ ಫುಲ್ ಜೋಕ್ ಫಾಲ್ಸು ನಯಾಗ್ರ ಫಾಲ್ಸ್ ಎಲ್ಲ ಬಂದ್ಬಿಡ್ತು ಬಿಕಾಸ್ ಐ ವಾಸ್ ಸೋ ಹ್ಯಾಪಿ 3 months ಡೆಸ್ಪರೇಟ್ಲಿ ವೇಟಿಂಗ್ ಫಾರ್ ಇಟ್ ಆ್ಯಂಡ್ ಫೈನಲಿ ಗೆಟಿಂಗ್ ಇಟ್ ಇಸ್ ಸಚ್ ಅ ಗುಡ್ ಫೀಲ್ ಸೊ ಯಾ ಬಂತು ಆ್ಯಂಡ್ ದೆನ್ ರೀಅಪ್ಲೈ ಆಯಿತು ಆ್ಯಂಡ್ ದೆನ್ ಅಕ್ಸೆಪ್ಟ್ ಆಯಿತು ಆ್ಯಂಡ್ ಎನ್ನೇಬಲ್ ಆಯಿತು ಡಿಸೇಬಲ್ ಆಗಿತ್ತು ಇವಾಗ ಎನ್ನೇಬಲ್ ಆಯಿತು ದಿಸ್ ಈಸ್ ವಾಟ್ ಹ್ಯಾಪೆಂಡ್ ಲೈಕ್ ಮಾನಿಟೈಸೇಷನೇ ತಾನೇ ಅನ್ನೋ ಏನಾದರೂ ಥಾಟ್ಸ್ ಇದ್ರೆ ಇಟ್ ಈಸ್ ನಾಟ್ ಥಾನೆ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಥಾನೆ ಇಟ್ ಈಸ್ ಒನ್ ಆಫ್ ದ ಯುನೋ ಬಿಗ್ಗೆಸ್ಟ್ ಥಿಂಗ್ ಆ್ಯಂಡ್ ಇನ್ ವಿಡಿಯೋಸ್ ಹಾಕಿ ಏನು ಪ್ರಯೋಜನ ಇಷ್ಟೆಲ್ಲ ಕಷ್ಟಪಟ್ಟು ಹಾಕಿ ಅಷ್ಟೆಲ್ಲ ವೈಫೈ ಯೂಸ್ ಮಾಡಿ ಎನರ್ಜಿ ಟೈಮ್ ಕೊಡ್ತಾ ಇದ್ದೀನಿ ಕ್ರಿಯೇಟಿವಿಟಿ ಕೊಡ್ತಾ ಇದ್ದೀನಿ ಆ್ಯಂಡ್ ಡೆಫಿನೆಟ್ಲಿ ಐ ಆಮ್ ಗೆಟಿಂಗ್ ಯೋರ್ ಆಲ್ ಲವ್ ನಿಮ್ ನನ್ನ ಜನರು ನೀವು ನನ್ನ ಜನರು ಸೊ ನಿಮ್ಮ ಪ್ರೀತಿ ಸಿಗ್ತಿದೆ ಎಸ್ ಡೆಫಿನೆಟ್ಲಿ ಬಟ್ ದೆನ್ ಇಫ್ ದೇರ್ ಇಸ್ ನೋ ಮಾನಿಟೈಸೇಷನ್ ಐ ಡೋಂಟ್ ಥಿಂಕ್ ಸಿ ಐ ಆಮ್ ಬೀಯಿಂಗ್ ಪ್ರಾಕ್ಟಿಕಲ್ ಅಷ್ಟೆ ಸೊ ಅದೊಂದು ಕಡೆ ಆ್ಯಂಡ್ ಇನ್ನೊಂದು ಕಡೆ ಚಿಕ್ಕ ಕಾಪಿರೈಟ್ ಒಂದು ಶಾರ್ಟ್ಸ್ಗೆ ಕಾಪಿರೈಟ್ ಒಂದು ವ್ಲಾಗ್ಗೆ ಕಾಪಿರೈಟ್ ಅಂತ ಬಂದರೆ ನಾನು ಅದನ್ನ ಹಂಗೆ ಡಿಲೀಟ್ ಮಾಡಿಬಿಡ್ತೀನಿ ನಾನು ಹಂಗೆ ಎಡಿಟ್ ಮಾಡಿಬಿಡ್ತೀನಿ ಆ್ಯಂಡ್ ದೆನ್ ಬೂಮ್ ಕಾಪಿರೈಟ್ ಇಂದಾನೇ 3 months ಐ ಹ್ಯಾಡ್ ಟು ವೇಟ್ ಅನ್ನೋದು ನಂಗೆ ತುಂಬ ಲೈಕ್ ತುಂಬ ಗಿಲ್ಟ್ ಇತ್ತು ತುಂಬ ತಂದರೆ ತುಂಬ ಅದು ನನಗೆ ಯು ನೋ ಇಟ್ ವಾಸ್ ಹಾಂಟಿಂಗ್ ಆ್ಯಂಡ್ ದೆನ್ ಫೈನಲಿ ಹಿಯರ್ ಇಟ್ ಇಸ್ September 16th ಐ ಕಾಟ್ ಬ್ಯಾಕ್ ನಾರ್ಮಲ್ ದ ಚಾನೆಲ್ ಇಸ್ ನಾರ್ಮಲ್ ಎಷ್ಟೊಂದು ಜನ ಪಾಸಿಟಿವ್ ಆಗಿ ಹೇಳಿದ್ದೀರಾ ನನ್ನ ಫ್ರೆಂಡ್ಸ್ ಅಂತೂ ಡೆಫಿನೆಟ್ಲಿ ವಿ ಆರ್ ದೇರ್ ಅಂತ ಅಂತ ಇದ್ರು ದಿಸ್ ಇಸ್ ಆಲ್ ಹ್ಯಾಪೆಂಡ್ ಜಾಸ್ತಿ ಮಾತಾಡ್ಬಾರ್ದು ಅಂದ್ಕೊಂಡೆ ಬಟ್ ಇಟ್ಸ್ ಆಲ್ರೆಡಿ 12-13 minutes ಬಟ್ ಇಟ್ಸ್ ಓಕೆ ಐ ಜಸ್ಟ್ ವಾಂಟೆಡ್ ಟು ಸ್ಪೀಕ್ ಔಟ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ಅಷ್ಟೇ ಸೊ
ಅಷ್ಟೇ ಗೈಸ್, ಇಷ್ಟ ಆಯಿತು ಆ್ಯಂಡ್ ಇವಾಗ ಎವ್ರಿಥಿಂಗ್ ಇಸ್ ಬ್ಯಾಕ್ ಟು ನಾರ್ಮಲ್ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಟು ಆಲ್ ಆಫ್ ಯು, ಲಿಟ್ರಲಿ ಆಲ್ ಆಫ್ ಯು. ನಾನು ವೀಡಿಯೋಸ್ ಹಾಕ್ತಿಲ್ಲ ಅಂದ್ರೂ ಯು ವೇರ್ ಆಲ್ ಸ್ಟಿಲ್ ದೇರ್, ಬಿಕಾಸ್ ಸ್ವಲ್ಪ ಜನ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ, ಲೈಕ್ ಇಫ್ ದೇರ್ ಇಸ್ ನೋ ವೀಡಿಯೋಸ್ ಅಪ್ಲೋಡೆಡ್, ಬಟ್ ಸ್ಟಿಲ್ ಯು ಆಲ್ ವೇ ದೇರ್. ಆ್ಯಂಡ್ ಫ್ಯೂ ಆಫ್ ಯು ವೇರ್ ಲೈಕ್ ಯಾಕೆ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ, ಫ್ಯೂ ಆಫ್ ಯು ಗೇವ್ positive comments, few of you were waiting to know what it is, few of you personally kelta idri, few of you like eno agala samadhana maartta idri, yeah samadhana maartta idri. So thanks to everyone, thanks to everyone. Okay, so ashte saaku, long end martini. So ide khushige naavu ella hogta idivi ivaga. So elli enta ella naale vlog alli barutte, so miss maadidira nodi. And kaaytari nagtari, stay tuned, nanu nimma navana hog bartini, bye.